ವಾಯ್ಸ್ ಆಫ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್, ಅತ್ಯುನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ, ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು, 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮ್ಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 0820-25-300-19, ಮೊಬೈಲ್ ನಂಬರ್ 9448012477. ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ನಾವು ದೇಶದಲ್ಲಿ ದಿನನಿತ್ಯ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ. ದೇಶವನ್ನು ಹೊರತುಪಡಿಸಿ ಜಿಲ್ಲೆಯಲ್ಲೂ ಕೂಡ ದಿನೇ ದಿನೇ ಅತ್ಯಾಚಾರ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಬುದ್ಧಿವಂತರ ಜಿಲ್ಲೆ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಕೂಡ ಇತ್ತೀಚೆಗೆ ಅತ್ಯಾಚಾರ ಜಾಸ್ತಿ ಆಗುತ್ತಿದ್ದು, ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಮತ್ತು ಅತ್ಯಾಚಾರವನ್ನು ಎಸಗಿದವರಿಗೆ ತಕ್ಕ ಶಿಕ್ಷೆಯನ್ನು ಕೂಡ ನೀಡುವಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ. ಹಾಗಾದರೆ ಉಡುಪಿಯ ಜನತೆ ಇದರ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನು ಅವರ ಬಾಯಿಂದನೇ ಕೇಳೋಣ. ಬನ್ನಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನು ಹೇಗೆ ಬೆಳೆಸಬೇಕು, ಹೇಗೆ ಅವರನ್ನು ಲಾಲನೆ ಪಾಲನೆ ಮಾಡಬೇಕು, ಹೇಗೆ ಸಮಾಜದಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಬಿಡಬೇಕಂತ ಹೇಳೋದು ಒಂದು ಯಕ್ಷ ಪ್ರಶ್ನೆ ಎಲ್ಲ ಹೆಣ್ಮಕ್ಳಿದ್ದ ಹೆತ್ತವರಿಗೆ ಕೂಡ ಆಗಿರ್ತದೆ. ನಾವು ಒಂದು ಒಳ್ಳೆಯ ನಂಬಿಕೆಯಿಂದ ನಮ್ಮ ಮಕ್ಕಳನ್ನು ಬೆಳಿಗ್ಗೆ ಸ್ಕೂಲಿಗೆ ಕಳಿಸ್ತೇವೆ. ಕೆಲವೊಮ್ಮೆ ಬಸ್ಸಲ್ಲಿ ಕಳಿಸಬೇಕಾಗ್ತದೆ, ಕೆಲವೊಮ್ಮೆ ಕೆಲವು ಅನಾನುಕೂಲದಿಂದಾಗಿ ಕೆಲವರಿಗೆ ಬೇರೆ ನಡ್ಕೊಂಡು ಮಕ್ಕಳು ಹೋಗಬೇಕಾಗ್ತದೆ, ಇಲ್ಲಾಂತಾದರೆ ಸ್ಕೂಲ್ ವ್ಯಾನಲ್ಲಿ ನಾವು ಕಳಿಸ್ತೇವೆ. ಈಗ ಸ್ಕೂಲ್ ವ್ಯಾನ್ ಎಷ್ಟು ಸೇಫ್ ಅಂತ ಹೇಳಿ ನಾವು ಕಳಿಸ್ತೇವೆ. ಕೆಲವು ಸಲ ಸ್ಕೂಲಲ್ಲಿ ವ್ಯಾನಲ್ಲಿರುವಂಥ ಡ್ರೈವರ್ಗಳಿಂದ ಇಲ್ಲ ಇನ್ಯಾವುದೋ ಒಂದು ವ್ಯಕ್ತಿಗಳಿಂದ ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ ಆಗ್ತಾ ಉಂಟು ಅಂತ ಬೇರೆ ಜಿಲ್ಲೆಗಳಲ್ಲಿ ನಾವು ಕೇಳ್ಪಟ್ಟಿದ್ದೇವೆ. ಹಾಗೆ ನೋಡಬೇಕಾದ್ರೆ ತುಳುನಾಡಿನಲ್ಲಿ ಎಷ್ಟೋ ಹೆಣ್ಮಕ್ಕಳು ಸೇಫ್ ಆಗಿದ್ದಾರೆ, ತುಂಬ ಧೈರ್ಯವಂತರು ಅಂತೇಳಿ ನಾವು ಹೆಮ್ಮೆ ಪಡ್ತಾ ಇದ್ವಿ. ಆದರೆ ಇತ್ತೀಚಿನ ಕೆಲವು ಘಟನೆಗಳನ್ನು ನೋಡುವಾಗ ತುಳುನಾಡು ಕೂಡ ಒಂದು ಹೆಣ್ಮಕ್ಕಳನ್ನು ಕಾಪಾಡುವಲ್ಲಿ ಸೋತಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ನಮ್ಮ ಹೆಣ್ಮಕ್ಕಳ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳ್ತದೆ ಅಂತ ಹೇಳೋದು ಕೂಡ ಮೊನ್ನೆ ಇತ್ತೀಚೆಗಷ್ಟೇ ನಡೆದ ಒಂದು ಘಟನೆಯಲ್ಲಿ ನಮಗೆ ತಿಳಿದು ಬಂತು. ಹೆಣ್ಮಕ್ಕಳಿಗೆ ನಾವು ತುಂಬ ಫ್ರೀಡಮ್ ಕೊಟ್ಟರೆ ಮಕ್ಕಳು ಒಳ್ಳೆಯದಾಗಿರ್ತಾರೆ ಅಂಥೇಳಿ ನಮ್ಮ ಭಾವನೆ. ಹೇಳ್ತಾರೆ ಸರ್ಟನ್ ಏಜ್ ಬಂದಾಗ ಮಕ್ಕಳೊಟ್ಟಿಗೆ ಫ್ರೆಂಡ್ ಆಗಿರಿ ಅಂತ. ಬಟ್ ಫ್ರೆಂಡ್ ಆಗಿರೋದ್ರಿಂದ ಕೂಡ ಕೆಲವೊಂದು ಅನಾನುಕೂಲ ಖಂಡಿತ ಇದೆ. ಮಕ್ಕಳನ್ನು ಫ್ರೀ ಬಿಟ್ಟ ಕೂಡಲೇ ಮಕ್ಕಳ ಮೈಂಡಲ್ಲಿ ಬರ್ತದೆ, ಅಪ್ಪ ಅಮ್ಮ ನಮ್ಮನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ, ಎಲ್ಲ ಅವಕಾಶಗಳು ನಮಗಿದೆ ಅಂತ ಹೇಳಿಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಮಕ್ಕಳಿರ್ತಾರೆ. ಹಾಗಂತೇಳಿ ಮಕ್ಕಳನ್ನು ಜಾಸ್ತಿ ಬಿಗಿಯಾಗಿ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ಬಿಗಿಯಾಗಿ ಇಟ್ಕೊಂಡ ಕೂಡಲೇ ಒಂದು ಪಂಜರದಲ್ಲಿ ಗಿಳಿಯನ್ನು ಸಾಕಿದಾಗೆ ಗಿಳಿ ಯಾವತ್ತೂ ಕೂಡ ಬಿಗಿಯಾಗಿ ಪಂಜರದಲ್ಲಿ ಹಾಕಿಟ್ಟ ಕೂಡಲೇ ಹಾರಾಡಬೇಕು ಹೊರಗಡೆ ಅಂತೇಳಿ ಬಯಸುವಂಥ ಒಂದು ಸ್ವಭಾವ ಅದು ಎಲ್ರಿಗೂ ಗೊತ್ತು. ಹಾಗಿರಬೇಕಿದ್ರೆ ನಾವು ಮಕ್ಕಳನ್ನು ಕೂಡ ಹಾಗೆ ನೀನು ಇಲ್ಲಿ ಹೋಗಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳಿದ ಕೂಡಲೇ ಅವ್ರಿಗೆ ಒಂಥರ ಹಿಂಸೆ ಅನ್ನಿಸ್ತದೆ, ತುಂಬ ಕಷ್ಟ ಅನ್ನಿಸ್ತದೆ. ಆವಾಗ ಆಟೋಮೆಟಿಕ್ಕಾಗಿ ಅವರು ಹೊರಗೆ ಸ್ವತಂತ್ರವನ್ನು ಹುಡ್ಕೊಂಡು ಹೋಗುವಂತಹ ಸಂದರ್ಭ ಇರ್ತದೆ. ಆ ಒಂದು ಒಳ್ಳೊಳ್ಳೆಯ ಒಂದು ಫ್ರೆಂಡ್ಶಿಪ್ಪನ್ನು ಬಿಟ್ಟು ಕೆಟ್ಟ ಸಹವಾಸವನ್ನು ಮಾಡುವಂಥ ಸಂದರ್ಭ ಕೂಡ ಈಗ ಇದೆ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫ್ರೆಂಡ್ ರಿಕ್ವೆಸ್ಟ್ ಬಂದ ಕೂಡಲೇ ಕೆಲವು ಮಕ್ಕಳು ಇಮಿಡಿಯೇಟ್ ಆಗಿ ಅದಕ್ಕೆ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರದ್ದು ಹಾಯನ್ನು ಒಂದೇ ಮೆಸೇಜನ್ನು ಕೇಳಿಕೊಂಡು ಒಂದು ಹೆಣ್ಣು ಮಗಳು ಆ ಒಂದು ಪುರುಷನೊಟ್ಟಿಗೆ ಒಂದು ಯುವಕನೊಟ್ಟಿಗೆ ಅವನ ಧರ್ಮ ಗೊತ್ತಿಲ್ಲ, ಅವನ ಜಾತಿ ಗೊತ್ತಿಲ್ಲ, ಅವನ ಹಿನ್ನೆಲೆ ಗೊತ್ತಿಲ್ಲ, ಅವನು ಏನು ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲದೆ ಅವನ ಜೊತೆ ಒಂದು ಪ್ರೇಮಕ್ಕೆ ಪಾಶಕ್ಕೆ ಸಿಲುಕಿದ್ದಾಳೆ, ಅವನೇನೋ ಒಂದು ಜಾಗಕ್ಕೆ ಕರೆದ ಅಂತ ಹೇಳಿದ ಕೂಡಲೇ ಒಂದು ಕಾರಲ್ಲಿ ಕೂತ್ಕೊಂಡು ಅವನ ಜೊತೆ ವೆಹಿಕಲಲ್ಲಿ ಕೂತ್ಕೊಂಡು ಹೋಗುವುದು, ನಿರ್ಜನ ಪ್ರದೇಶದಲ್ಲಿ ಸಮಯವನ್ನು ಕಳೆಯೋದು, ಇದು ನಿಜವಾಗಲೂ ತಪ್ಪು. ಹೆಣ್ಣು ಮಗಳ ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಗಂಡ್ಮಕ್ಳು ಕೂಡ ತಪ್ಪು. ಪ್ರತಿಯೊಬ್ಬ ಪುರುಷ ಕೂಡ ಒಂದು ಹೆಣ್ಣಿನ ಒಂದು ಹೊಟ್ಟೆಯಿಂದ ಜನ್ಮ ತಳೆದಿರ್ತಾನೆ. ಅವನ ಮನೆಯಲ್ಲಿ ಒಂದು ತಾಯಿ ಇರ್ತಾಳೆ, ನನ್ನ ತಂಗಿ ಇರ್ತಾಳೆ, ನನ್ನ ಅಕ್ಕ ಇರ್ತಾಳೆ, ನನ್ನ ಚಿಕ್ಕಮ್ಮ ಇರ್ತಾಳೆ, ಸೋದರತ್ತೆ ಇರ್ತಾಳೆ. ಆ ಹೆಣ್ಣು ಮಕ್ಕಳನ್ನು ಇನ್ನೊಬ್ಬರು ಪುರುಷರು ಮಾತಾಡಿದಾಗ ಆ ಹುಡುಗನಿಗೆ ಎಷ್ಟು ಕೆಟ್ಟ ಸಿಟ್ಟು ಬರ್ತದೆ ನೋಡಿ. ಅದೇ ಹುಡುಗನಿಗೆ ಇನ್ನೊಂದು ಹುಡುಗಿಯ ಮೇಲೆ ಕೆಟ್ಟದಷ್ಟು ಇಟ್ಕೊಂಡು ಅತ್ಯಾಚಾರ ಅನಾಚಾರ ಇನ್ನೇನು ಒಂದು ದೌರ್ಜನ್ಯ ಮಾಡುವಾಗ ಆ ಮನುಷ್ಯತ್ವ ಮಾನವೀಯತೆ ಎಲ್ಲಿ ಹೋಗ್ತದೆ ಅಂತೇಳಿ ನಮಗೆ ಒಂದು ನಿಜವಾಗಲೂ ಒಂದು ಖೇದಕರ ವಿಷಯ. ಇನ್ನೂ ಹೇಳಬೇಕಿದ್ರೆ ನಾನು ಒಂದು ಎರಡು ಹೆಣ್ಮಕ್ಳ ತಾಯಿ, ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಒಂದು ಸಿಂಗಲ್ ಪೇರೆಂಟ್ ಆಗಿ ಆ ಎರಡು ಹೆಣ್ಮಕ್ಳನ್ನು ಹೇಗೆ ಈ ಸಮಾಜದಲ್ಲಿ ಸೇಫ್ ಆಗಿ ಇಟ್ಕೊಳ್ಬೇಕು, ಭದ್ರವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ನಿಜವಾಗಿ ಒಂದು ಬೇಜಾರಿನ ಸಂಗತಿ. ನಮಗೆ ಕೆಲಸಕ್ಕೆ ಹೋಗುವ ಮಹಿಳೆಯರು ಹೊರಗಡೆ ಕೆಲಸ ಮಾಡ್ತಾ ಇರ್ತೇವೆ, ಮಕ್ಕಳನ್ನು ನಾವು ಕಾಲೇಜಿಗೆ ಅಂತ ಕಳಿಸ್ತೇವೆ. ಇನ್ನೇನಾಗ್ತದೆ ಹೇಳಿದರೆ ಕಾಲೇಜಲ್ಲಿ ಕೆಲವು ಸಮಯದಲ್ಲಿ ಕ್ಲಾಸ್ ಇಲ್ಲ ಅಂತ ಹೇಳಿದ ಕೂಡಲೇ, ಅದೆಷ್ಟು ದೊಡ್ಡ ದೊಡ್ಡ ಕಾಲೇಜಲ್ಲಿ ನಾನು ನೋಡಿದ್ದೇನೆ, ಕ್ಲಾಸ್ ಇಲ್ಲ ಇಲ್ಲ ಅಂತ ಹೇಳಿದ ಕೂಡಲೇ ಮಕ್ಕಳನ್ನು ಹೊರಗೆ ಹೋಗಲಿಕ್ಕೆ ಬಿಡ್ತಾರೆ.
ಸಿಟಿ ಸೆಂಟರ್ ಇರ್ಬೋದು, ಇನ್ಯಾವುದು ದೊಡ್ಡ ದೊಡ್ಡ ಮಾಲ್ಗಳಿರ್ಬೋದು, ಅಲ್ಲೊಂದು ಪಾರ್ಕ್ ಇರ್ಬೋದು. ಮಧ್ಯಾಹ್ನ 11 ಗಂಟೆಗೆ 12 ಗಂಟೆಗೆ 1 ಗಂಟೆಗೆ 3 ಗಂಟೆಗೆ ಟಿಲ್ 4:30-5 o'clock ತನಕ ಒಂದು ಹುಡುಗ ಒಂದು ಹುಡುಗಿ ಆರಾಮದಲ್ಲಿ ಸುತ್ತಾಡ್ತಾರೆ ಅಂತ ಹೇಳುವಾಗ ನಾವೆಷ್ಟೋ ಸಲ ನಾನೇ ಕೇಳಿದುಂಟು, ನಿಮಗೆ ಕ್ಲಾಸ್ ಇಲ್ವ ಮಕ್ಕಳೇ, ಯೂನಿಫಾರ್ಮಲ್ಲಿ ಇದ್ದೀರಲ್ಲ ಅಂತ ಕೇಳಿದಾಗ ಮಕ್ಕಳು ಹೇಳೋ ಉತ್ತರ ನಮಗೆ ಕ್ಲಾಸ್ ಇಲ್ಲ, ನಮ್ಮ ಲೆಕ್ಚರರ್ ಇಲ್ಲ, ಇವತ್ತು ಕ್ಲಾಸ್ ಇಲ್ಲ, ಸೊ ಹಾಗಾಗಿ ನಾವು ದೇವಸ್ಥಾನ ಬಂದಿದ್ದೇವೆ ಇಲ್ಲ ಶಾಪಿಂಗ್ ಮಾಲ್ ಬಂದಿದ್ದೇವೆ ಅಂತ ಹೇಳೋ ಪ್ರಶ್ನೆ. ಇನ್ನು ಕೆಲವು ಕಾಲೇಜಲ್ಲಿ ನಾನು ಹೇಳೋ ಪ್ರಕಾರ ಬೆಳಿಗ್ಗೆ ಅಟೆಂಡೆನ್ಸ್ ತಗೊಂಡ ಮಕ್ಕಳು ಸಂಜೆ ತನಕ ಕ್ಲಾಸಲ್ಲಿ ಇರಬೇಕು. ಇದು ಒಂದು ರೂಲ್ಸನ್ನು ಎಲ್ಲ ಶಾಲೆಯಲ್ಲಿ ಮಾಡಿದರೆ ನಿಜವಾಗಲೂ ಕೆಲವು ಆಗುವಂಥ ಅವಘಡಗಳಿಂದ ತಪ್ಪಿಸ್ಕೊಳ್ಬೋದು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಳಿದರೆ ಶಾಲೆಯಲ್ಲಿ ಪ್ರತಿಯೊಂದು ಗಂಡು ಮಕ್ಕಳಿಗೆ ಕೂಡ ಒಂದು ಸಂಸ್ಕಾರ, ಒಂದು ಕ್ಲಾಸ್ ಅಂತ ಇಟ್ಕೊಂಡು ಒಂದು ಹೆಣ್ಣು ಮಕ್ಕಳದ್ದು ಋತುಸ್ರಾವ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಒಂದು ಹೆಣ್ಣು ಮಕ್ಕಳು ಗರ್ಭಧಾರಣೆ ಆದಮೇಲೆ ಆ ಹೆಣ್ಣಿಗೆ ಎಷ್ಟು ನೋವಾಗ್ತದೆ, ಒಂದು ಮಗುವನ್ನು ಸಾಕಲಿಕ್ಕೆ ಎಷ್ಟು ಕಷ್ಟ ಇದೆ, ಒಂದು ತಾಯಿಯಾಗಿ, ಒಂದು ತಂಗಿಯಾಗಿ, ಒಂದು ಅತ್ತೆಯಾಗಿ, ಒಂದು ಮಗಳಾಗಿ ಆ ಹೆಣ್ಮಕ್ಕಳನ್ನು ನಾವು ಹೇಗೆ ಪಾಲನೆ ಮಾಡಬೇಕು, ಇನ್ನೊಂದು ಹುಡುಗನಿಂದ ನಾವು ಯಾವ ರೀತಿ ನಮ್ಮ ತಂಗಿಯರನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಶಿಕ್ಷಣವನ್ನು ಅರಿವನ್ನು ಮೂಡಿಸಲೇಬೇಕಾಗುವಂಥ ಪರಿಸ್ಥಿತಿ ಈಗ ಬಂದಿದೆ. ಪ್ರತಿಯೊಂದು ಗಂಡ್ಮಕ್ಕಳಿಗೂ ಕೂಡ ಒಂದು ಹೆಣ್ಣನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು, ಒಂದು ಹೆಣ್ಣಿನ ರಕ್ಷಣೆ ಏನು ಮಾಡಬೇಕು ಅಂತ ಹೇಳಿ ಕೆಲವೊಂದು ವಿಷಯಗಳನ್ನು ನಾವು ಗುಟ್ಟಾಗಿ ಇಟ್ಕೊಳ್ತೇವೆ. ಒಂದು ಹೆಣ್ಣಿನ ತಿಂಗಳಿಗೆ ಬರುವಂಥ ಮಾಸಿಕ ಋತುಸ್ರಾವದ ಬಗ್ಗೆ ಗಂಡ್ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಇನ್ನೊಂದು ಹೇಳಿದರೆ ಒಂದು ಹೆಣ್ಣು ಗರ್ಭಧಾರಣೆ ಆಗುವುದರ ಬಗ್ಗೆ ಕೆಲವರಿಗೆ ಗೊತ್ತಿರುವುದಿಲ್ಲ. ಯಾಕೆ ನಾವು ಜನಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತಿದ್ದೇವೆ ಅನ್ನೋದು ಗೊತ್ತಿರುವುದಿಲ್ಲ. ಯಾಕೆ ಒಂದು ಹೆಣ್ಣು ಈ 4 ಜನರ ನಡುವೆ ಬದುಕಲಿಕ್ಕೆ ಹೆದರ್ತಾಳೆ ಅನ್ನೋದು ಕೆಲವು ಗಂಡ್ಮಕ್ಳಿಗೆ ಗೊತ್ತಿರುವುದಿಲ್ಲ. ಪ್ರತಿಯೊಂದು ತಾಯಿ ಅಂದರೂ ಕೂಡ ಗಂಡು ಮಗಳು ಹುಟ್ಟಿದ ಕೂಡಲೇ ಸಂತಸ ಪಡ್ತಾಳೆ, ಹೆಣ್ಮಕ್ಳು ಹುಟ್ಟಿದ ಕೂಡಲೇ ಬೇಜಾರು ಪಡ್ತಾಳೆ ಅಂತ ಹೇಳೋದು ಈಗ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ. ಯಾಕಂತೇಳಿದ್ರೆ ಹೆಣ್ಮಕ್ಳು ಅಂತ ಹುಟ್ಟಿದ ಕೂಡಲೇ ಲಕ್ಷ್ಮಿ ಬಂದ್ಲು ಅಂತ ನಾವು ಸಂತೋಷ ಪಡ್ತಾ ಇರ್ತೇವೆ. ಅದೇ ಲಕ್ಷ್ಮಿ ಬೆಳೀತಾ 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 ದುರ್ಜನರ ಸಂಘಕ್ಕೆ, ದುರ್ಜನರ ಒಂದು ಅತ್ಯಾಚಾರಕ್ಕೆ, ಅನಾಚಾರಕ್ಕೆ ಬಲಿಯಾಗ್ತಾಳೆ ಹೇಳುವಾಗ ನಿಜವಾಗ್ಲೂ ಬೇಜಾರಾಗ್ತದೆ. ಈಗಷ್ಟೇ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಗಳದ್ದು ಅತ್ಯಾಚಾರ ಆಗಿದೆ. ಅನ್ಯ ಧರ್ಮ ಅಂತ ಹೇಳೋದು ನನಗೆ ಮುಖ್ಯ ಇಲ್ಲ, ಆ ವ್ಯಕ್ತಿದು ಧರ್ಮ ಯಾವುದು ಅನ್ನೋದು ನಮಗೆ ಮುಖ್ಯ ಇಲ್ಲ, ಆತ ಒಬ್ಬ ಪುರುಷ ಅನ್ನೋದು ಮಾತ್ರ ನಮಗೆ ಮುಖ್ಯ. ಆತ ಯಾವ ಜಾತಿಗೆ ಸೇರಿದ್ದಾನೆ, ಯಾವ ಪಂಗಡಕ್ಕೆ ಸೇರಿದ್ದಾನೆ, ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾನೆ ಅನ್ನೋದು ಯಾವುದು ನಮಗೆ ಮುಖ್ಯ ಇಲ್ಲ. ನಮಗೆ ಬೇಕಾಗಿರೋದು ಆತ ಒಬ್ಬ ಗಂಡು, ಆತನ ತಾಯಿ ಇದ್ದಾಳೆ ಮನೆಯಲ್ಲಿ, ಆತನಿಗೂ ಒಂದು ಸಂಸಾರ ಇದೆ, ಆತನದ್ದು ಒಂದು ದೊಡ್ಡ ಕುಟುಂಬ ಇದೆ, ಅದರಲ್ಲೆಲ್ಲ ಹೆಣ್ಮಕ್ಳು ಇರ್ತಾರೆ. ಅಷ್ಟೆಲ್ಲ ನೋಡಿದವ, ಕಷ್ಟ ನೋಡಿದ ಹುಡುಗ ಒಂದು ಹುಡುಗಿಯನ್ನು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ ಅಂತ ಹೇಳುವಾಗ ನಿಜವಾಗ್ಲೂ ಒಂದು ಎಲ್ರಿಗೂ ಆಶ್ಚರ್ಯದ ಸಂಗತಿ. ಕಾನೂನು ವ್ಯವಸ್ಥೆ ಕೂಡ ನನಗೆ ತುಂಬ ಬೇಜಾರಿದೆ. ಯಾಕೆ ಹೇಳಿದರೆ ಕಾನೂನು ಒಬ್ಬ ವ್ಯಕ್ತಿ ಅನಾಚಾರ ಮಾಡಿದ, ಇಲ್ಲ ಎಲ್ಲೋ ಹೋಗಿ ಒಂದು ಕೊಲೆ ಮಾಡಿದ, ಇನ್ನೇನೋ ಮಾಡಿದ ಅಂತ ಹೇಳಿದ ಕೂಡಲೇ ಸಡನ್ನಾಗಿ ಅವನಿಗೆ ಪ್ರೊಟೆಕ್ಷನ್ ಕೊಡುವಂಥ ಕೆಲಸ ಮಾಡ್ತಾರೆ, ಕಾನೂನನ್ನು ಕೈಗೆತ್ಕೊಳ್ಬೇಡಿ ಅಂತ ಹೇಳ್ತಾರೆ. ಅದೇ ಅನ್ಯ ದೇಶದಲ್ಲಿ ನಾವು ನೋಡಿದರೆ ಒಬ್ಬ ವ್ಯಕ್ತಿ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ ಇಲ್ಲ ಕೊಲೆ ಮಾಡಿದ ಅಂತ ಹೇಳಿಕೊಳ್ಳಿ ಕಂಡಲ್ಲಿ ಗುಂಡಿಟ್ಟು ಅವನನ್ನು ಸಾಯಿಸ್ತಾರೆ. ಅದೇ ನಮ್ಮ ಇಂಡಿಯಾದಲ್ಲಿ, ನಮ್ಮ ಈ ದೇಶದಲ್ಲಿ ಪ್ರತಿಯೊಬ್ಬ ಕೊಲೆಗಾರನನ್ನು ಸೇಫಾಗಿ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡೋಗಿ ಕೋರ್ಟಿಗೆ ಹಾಜರು ಮಾಡಿ ಅವನಿಗೊಂದು 5 ವರ್ಷ 3 ವರ್ಷ ಜೈಲು ಶಿಕ್ಷೆ ಕೊಟ್ಟು ಸ್ವಲ್ಪ ಹಣವನ್ನು ಸರ್ಕಾರಕ್ಕೆ ಕಟ್ಟಿ ದಂಡ ಅಂತ ಹೇಳ್ಕೊಂಡು ತಗೊಂಡು ಆಮೇಲೆ ಆರಾಮವಾಗಿ ಬಿಟ್ಟಂಥ ಅದೆಷ್ಟು ಘಟನೆಗಳು ನನಗೆ ನೆನಪಿದೆ. ಅದೇ ರೀತಿ ಅಪರಾಧ ಮಾಡಿದ ಅದೆಷ್ಟು ಯುವಕರು ಜೈಲಲ್ಲಿದ್ದಾರೆ, ಎಷ್ಟೋ ಜನರು ಅದರ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಅದೇ ಅಪರಾಧಿಗಳು ಆರಾಮವಾಗಿ ಊರಲ್ಲಿ ಸುತ್ತಾಡ್ಕೊಳ್ತಿದ್ದಾರೆ. ಧರ್ಮಸ್ಥಳದಲ್ಲಿ ನಾವು ಮಂಜುನಾಥ ದೇವರನ್ನು ನಂಬಿಕೊಂಡು ಎಷ್ಟೋ ಹರಕೆಗಳನ್ನು ಕೊಡ್ತೇವೆ, ಎಷ್ಟೋ ಸಲ ಹೋಗಿ ನಾವು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತೇವೆ. ಅದೇ ಒಂದು ಧರ್ಮಸ್ಥಳದ ಊರಿನಲ್ಲಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗಿ ಅದೆಷ್ಟು ವರ್ಷಗಳು ಕಳೆದು ಇವತ್ತಿನ ತನಕ ನಮ್ಮ ಕಾನೂನಿಗೆ ಆ ಒಂದು ಶಿಕ್ಷೆ ಮಾಡಿದಂಥ ಆ ಒಂದು ವ್ಯಕ್ತಿಯನ್ನು ಹುಡುಕುವಂಥ ಒಂದೇ ಒಂದು ಸುಳಿವು ಕೂಡ ಇವತ್ತಿನ ಕಡೆಗೆ ಸಿಗಲಿಲ್ಲ. ಇದು ನಮ್ಮ ಒಂದು ತುಳುನಾಡು ಅಂತ ಹೇಳಿಕೆ ನನಗೆ ಬೇಜಾರಾಗ್ತಾ ಉಂಟು. ಶಿಕ್ಷೆ ಅಂತ ಹೇಳಿದರೆ ಆತ ದೊಡ್ಡ ವ್ಯಕ್ತಿಯಾಗಿ ಆಗಿದ್ದ ಕೂಡಲೇ ಅವನನ್ನು ಬಿಡುವುದು, ಇಲ್ಲ ಅವನೊಬ್ಬ ರಾಜಕೀಯ ಪಕ್ಷಕ್ಕೆ ಸೇರಿದವ ಅಂತ ಹೇಳಿದ ಕೂಡಲೇ ಅದನ್ನು ಸಡಿಲಿಸುವುದು, ಅವನನ್ನು ಕಾಪಾಡುವಂಥ ಕೆಲಸ ಮಾಡಬಾರ್ದು. ಇನ್ನು ಒಂದೇ ಒಂದು ಕೊನೆಯದಾಗಿ ನನ್ನ ರಿಕ್ವೆಸ್ಟ್, ವಕೀಲರಿರ್ಬೋದು ಅಥವಾ ನ್ಯಾಯವಾದಿಗಳಿರ್ಬೋದು, ಒಂದು ಹುಡುಗ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ, ದೈಹಿಕ ಹಿಂಸೆ ನೀಡಿದ ಅಥವಾ ಅವಳಿಗೆ ಇನ್ನೇನಾದರೂ ಮಾನನಷ್ಟ ಆಗುವಂತಹ ಸಂದರ್ಭಗಳನ್ನು ತಂದ ಕೂಡಲೇ ಅವನ ಪರವಾಗಿ ಹೋಗುವಂತಹ ವಕೀಲರಿಗೆ ನನ್ನದು ಒಂದೇ ಒಂದು ರಿಕ್ವೆಸ್ಟ್, ಅಂಥ ಕೇಸ್ಗಳನ್ನು ದಯವಿಟ್ಟು ತಗೊಳ್ಬೇಡಿ, ಅಂಥವರಿಗೆ ದಯವಿಟ್ಟು ಸಹಾಯವನ್ನು ಕೂಡ ಮಾಡಬೇಡಿ. ವಕೀಲರಲ್ಲಿ ಸಹ ಒಂದೇ ಒಂದು ನನ್ನದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನ್ಯಾಯವಾದಿಗಳ ಹತ್ರ ರಿಕ್ವೆಸ್ಟ್ ಏನಂತ ಹೇಳಿದರೆ, ಅಂಥವರನ್ನು ದಯವಿಟ್ಟು ಕಾನೂನಿನ ಕಡೆಗೆ ನೀವು ತಗೊಳ್ಬೇಡಿ, ಜನರ ಕಡೆಗೆ ಕೊಡಿ. ಒಂದೆರಡು ಜನರು ಅವರನ್ನು ಹಿಡ್ಕೊಂಡು ಕೊಲ್ಲಿ, ಕೊಂದ ಮೇಲೆ ಆದರೂ ಇನ್ನೊಂದು ಹುಡುಗನಿಗೆ 4 ನಿಮಿಷದ ಚಟಕ್ಕೋಸ್ಕರ ನಾನು ನನ್ನ 40 ವರ್ಷದ ಜೀವನವನ್ನು ಪಣಕ್ಕಿಡಬೇಕಾಗ್ತದೆ, ಇಂಥ ಒಂದು ಕೆಲಸ ನನಗೆ ಬೇಡ ಅಂತ ಹೇಳುವಂಥ ಮನಸ್ಥಿತಿಯಾದರೂ ಬರಲಿ, ಪ್ರಪಂಚದಲ್ಲಿ ಸ್ವಲ್ಪ ಭಯ ಅಂತಾದರೂ ಬರಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಇತ್ತೀಚೆಗೆ ನಡೆಯುವಂಥ ಈ ಮಹಿಳೆಯರ ಅತ್ಯಾಚಾರದ ಬಗ್ಗೆ ಎಲ್ಲ ಹೇಳಬೇಕಾದ್ರೆ
ನಾವು ನಾನೊಂದು ಮಹಿಳೆಯಾಗಿ ಏನು ಹೇಳ ಬಯಸ್ತೇನೆ ಅಂತ ಹೇಳಿದರೆ, ನಾವು ಗಂಡಸರನ್ನು ಮಾತ್ರ ದೂರುವುದಿಲ್ಲ, ಯಾಕಂತೇಳಿದ್ರೆ ನಾವು ಅದರಲ್ಲಿ ಸಹಭಾಗಿಯಾಗಿದ್ದೇವೆ. ನಮ್ಮ ಜಾಗ್ರತೆ ನಾವು ಮಾಡ್ಕೊಳ್ಬೇಕು. ಈಗಿನ ಯುವ ಜನತೆಯ ಹುಡುಗಿಯರಾಗಲಿ ಹುಡುಗರಾಗಲಿ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಹಾಳಾಗ್ತಾ ಇದ್ದಾರೆ. ಅದನ್ನು ಒಳ್ಳೆಯದಾಗಿ ಯೂಸ್ ಮಾಡಿದರೆ ಅದು ಒಳ್ಳೆತನವೇ ಮಾಡ್ತದೆ, ಅದನ್ನು ಕೆಟ್ಟದಾಗಿ ಯೂಸ್ ಮಾಡಿದರೆ ಇಂಥದ್ದೆಲ್ಲ ಆಗ್ತದೆ. ಒಂದು ಏನೋ ಒಂದು 3 ತಿಂಗಳಲ್ಲಿ ಪರಿಚಯ ಆದವನೊಟ್ಟಿಗೆ ಹೋಗುವಷ್ಟು ಅವಳಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ನಾನು ಹೆಣ್ಣಾಗಿ ಹೇಳಬಾರ್ದು, ಬಟ್ ಹೇಳ್ತೇನೆ. ಯಾಕಂದರೆ ಅವಳ ಪ್ರಾಯ ಆಗಿತ್ತು. ಯೋಚನೆ ಮಾಡಬೇಕು, ಯಾರಾದರೂ ಕರೆದು ಕೂಡಲೇ ಅಪರಿಚಿತರು ಹೋಗಬಾರ್ದು, ಅವರ ಅಮಿಷಕ್ಕೆಲ್ಲ ಒಳಗಾಗಬಾರ್ದು. ನಾನು ಜಾತಿ ಮತ್ತು ಭೇದ ಮಾತಾಡೋದಿಲ್ಲ, ಹೆಣ್ಣು ಗಂಡು ಅವರವರ ಮಿತಿಯಲ್ಲಿದ್ದರೆ ಎಲ್ಲವೂ ಒಳ್ಳೆಯದು, ಎಲ್ಲವನ್ನು ಮಿತಿಯಾಗಿ ಬಳಸಿದರೆ ಎಲ್ಲವೂ ಒಳ್ಳೆಯದು. ಆ್ಯಸ್ ಅ ವುಮನ್ ನಾನು ಏನು ಹೇಳ ಬಯಸ್ತೇನೆ ಅಂತ, ನಿಮ್ಮ ನಿಮ್ಮ ಜಾಗ್ರತೆ ನೀವು ಮಾಡಿಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಕಾನೂನು ಸುವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲ ಅಂತ ಎನಿಸ್ತದೆ. ಯಾಕಂತೇಳಿದರೆ ಬೇರೆ ದೇಶಗಳಲ್ಲಿ ಇಂಥ ಅತ್ಯಾಚಾರ ಎಲ್ಲ ಆದರೆ ಅದು ಯಾರೇ ಇರಲಿ ಕಟ್ಟುವಾದ ಶಿಕ್ಷೆ, ಕಠಿಣವಾದ ಶಿಕ್ಷೆ ಇಮಿಡಿಯೇಟ್ಲಿ ಆಗ್ತದೆ. ಇಲ್ಲಿ ನಾನು ಹೇಳೋದಾದರೆ ಅವನನ್ನು ಎನ್ಕೌಂಟ್ರೇ ಮಾಡಿಬಿಡಿ, ರಗಳೇ ಇಲ್ಲ, ಮುಂದೆ ಇನ್ನೊಬ್ಬರನ್ನು ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಅವ ಇತ್ತೀಚೆಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗುವುದು ಅಥವಾ ರೇಪ್ ಮಾಡುವಂಥದ್ದು ಭಾಳಷ್ಟು ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ಹುಡುಗಿ ತಪ್ಪ ಹುಡುಗನ ತಪ್ಪ ಎಂಬುದು ನಿರ್ಧಾರ ಮಾಡೋದು ಕೋರ್ಟು. ಆದರೆ ಕೂಡ ಹುಡುಗಿಯರು ಕೂಡ ಜಾಗ್ರತೆಯಿಂದ ಇದ್ದು ಹುಡುಗರ ಹತ್ರ ಸಲಿಗೆಯಾಗಿ ಮಾತಾಡಿದರೂ ಕೂಡ ತೊಂದರೆ, ಸಲಿಗೆಯಾಗಿ ಮಾತಾಡದಿದ್ದರೂ ತೊಂದರೆ ಆಗಿರುವಾಗ ಎರಡನ್ನೂ ಅನುಗುಣವಾಗಿ ನೋಡಿಕೊಂಡು ಹುಡುಗಿಯರು ಬಹಳಷ್ಟು ಒಂದು ಒಳ್ಳೆ ರೀತಿಯ ಭಾವನೆಯಿಂದ ಅಣ್ಣ ತಮ್ಮಂದಿರ ಭಾವನೆಯಿಂದ ಅವರನ್ನು ಮಾತಾಡುವಂಥ ಕೆಲಸವನ್ನು ಮಾಡಬೇಕು. ಹಾಗೆ ಇತ್ತೀಚೆಗೆ ನೋಡಿ ಬಹಳಷ್ಟು ನೋಡಿ ಇತ್ತೀಚೆಗೆ ಮೊನ್ನೆ ಅಷ್ಟೇ ಇಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದು ಹೆರಿಗೆ ಆಸ್ಪತ್ರೆ ಎದುರುಗಡೆ ಒಂದು ಕಾರಿನಲ್ಲೇ ಒಂದು ಘಟನೆ ಆದಂಥದ್ದು ನಿರ್ದೇಶನ ಕೂಡ ನಾವು ಕಂಡಿದ್ದೇವೆ. ಆ ರೀತಿಯೂ ಕೂಡ ಆಗ್ತದೆ, ಅದನ್ನು ಕೂಡ ಕಡಿವಾಣ ಹಾಕಬೇಕು. ಇದಕ್ಕೆ ಮಹಿಳಾ ಇಲಾಖೆ ಮತ್ತು ಎಲ್ಲ ಮಹಿಳಾ ಸಮಾಜ ಎಲ್ಲ ಇದೆ, ಅದಕ್ಕೂ ಕೂಡ ಎಲ್ಲರೂ ಇದಕ್ಕೆ ಬೇಕಾಗುವಂಥ ಮನೆಯವರು ಮುಖ್ಯವಾಗಿ ಮನೆಯವರು ಜಾಗ್ರತೆ ಮಾಡಬೇಕು. ಯಾಕಂತೆ ಮನೆಯವರು ಇದ್ದಾಗೂ ಕೂಡ ಈಗ ಶಾಲೆಯ ಶಾಲೆಯ 8ನೇ ಕ್ಲಾಸ್ ಮಕ್ಕಳೇ ಈಗ ಶುರು ಮಾಡಿದ್ದಾರೆ. ಹಾಗಿರುವಾಗ ಅದನ್ನು ಕೂಡ ಮನೆಯವರೇ ಒಂದು ಕಡಿವಾಣ ಹಾಕಿದರೆ ಅದು ಕೂಡ ಈಗ ಮನೆಯವರು ಕೂಡ ಜೋರು ಮಾಡಿದರೂ ಕೂಡ ಆಗುವುದಿಲ್ಲ. ಜೋರು ಮಾಡಿದರೂ ಕೂಡ ಇತ್ತೀಚೆಗೆ ನೋಡಿ ಮೊಬೈಲೇ ಕೊಡದಿದ್ದರಿಗೂ ಬಾವಿಗೆ ಹಾರೋದು, ಇನ್ನೊಂದು ಹೇಳಿದ್ರೂ ಬಾವಿಗೆ ಹಾರೋದು. ಅದೆಲ್ಲ ಸಿಚುವೇಶನ್ ಇರುವಾಗ ಮಕ್ಕಳಿಗೂ ಮನೆಯವರು ಬೈಲಿಕ್ಕೆ ಆಗುವುದಿಲ್ಲ, ಅದು ಮಕ್ಕಳೇ ತಿದ್ದುಕೊಂಡು ಹೋಗಬೇಕಂತೇಳಿ ನಾನು ಹೇಳಬಯಸ್ತೇನೆ. ಅಲ್ಲ ನಮ್ಮ ಕಾನೂನಲ್ಲಿ ಯಾಕಂತ ಹೇಳಿದರೆ ಕಾನೂನಲ್ಲಿ ಈಗ ಯಾವ ರೀತಿ ಅಂತ ಹೇಳಿದರೆ ಪ್ರೂಫ್ ಸಿಗುವುದಿಲ್ಲ. ಈಗ ಏನಂತ ಪ್ರೂಫ್ ಸಿಕ್ಕಿದ್ರೂ ಕೂಡ ಅದು ಇಲ್ಲಿಂದ ಹೋಗಿ ಮೇಲೆ ಕಡೆ ಹೋಗುವಾಗ ಅದು ಏನೇನು ಆಗಿ ಏನೆಲ್ಲ ಹೋಗ್ತದೆ, ವರ್ಷಂಗಟ್ಟಲೆ ಹೋಗ್ತದೆ. ಈ ಕಾನೂನು ಅಂತೇಳಿ ದಿಢೀರ್ ಆದರೆ ಮಾತ್ರ ಕಾನೂನಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಗುಣ ಸಿಗ್ತದೆ. ಇದನ್ನು ನಾವು ಲಾಂಗ್ ಆಗಿ ತೊಗೊಳ್ಬಾರ್ದು, ತಕ್ಷಣ ಅದನ್ನು ಮಾಡುವಾಗೆ ಮಾಡಬೇಕಷ್ಟೆ. ಅದು ಖಂಡಿತ ಈಗ ಕಠಿಣ ಶಿಕ್ಷೆ ಕೊಡಬೇಕು ಎಂಬುದು ಕಾನೂನಲ್ಲಿದೆ, ಆದರೆ ಆ ಕಾನೂನಿಗೆ ಬೇಕಾಗುವಂಥ ಅಡಚಣೆಗಳು ಬರ್ತವೆ, ಆ ಅಡಚಣೆಯಿಂದ ಕಾನೂನಿಗೂ ಅಲ್ಲಿ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಇಲ್ಲದ್ರೆ ಏನು ಕಾನೂನಲ್ಲಿ ಏನು ಕಡಿಮೆ ಉಂಟು ಇಲ್ಲಿ ಇಂಡಿಯಾದಲ್ಲಿ ಎಲ್ಲವೂ ಇದೆ, ಅದು ಕೂಡ ಅದಕ್ಕೆ ಬೇಕಾಗುವಂಥ ಪ್ರೂಫ್ ಕೊಡೋದಿಲ್ಲ. ಅದು ಆಗಿರುವಾಗ ಸ್ವಲ್ಪ ಇಂಥದ್ದು ಕಡಾಗ್ತದೆ. ಹೌದು, ಅದೇ ಕೋಲ್ಕತ್ತದ ಎಲ್ಲ ಕಡೆಯಲ್ಲಿ ಆಗ್ತಾ ಉಂಟು. ಈಗ ನಾವು ಪತ್ರದಲ್ಲಿ ಮಾಧ್ಯಮದಲ್ಲಿ ನೋಡ್ತೇವೆ ಅಷ್ಟೇ, ವಿನ ಅದು ನೋಡಿದಷ್ಟು ಕೇಳಿದಷ್ಟು ಜಾಸ್ತಿ ಆಗೋದು, ಕಡಿಮೆ ಆಗೋದಿಲ್ಲ. ಅದನ್ನು ಮನೆಯವರೇ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಬಯಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಈ ರೇಪ್ಗಳು ನಾವು ಕೇಳ್ತಾ ಬರ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ನಾವು ಮುಂಚೆ ಡೆಲ್ಲಿಯಲ್ಲಿ ರೇಪಾಯಿತು, ನಮ್ಮ ಕೋಲ್ಕತ್ತಾದಲ್ಲಿ ಮೊನ್ನೆ ರೇಪಾಯಿತು, ಅತ್ಯಾಚಾರ ಆಯಿತು, ಮತ್ತು ಮೈಸೂರಲ್ಲಾಯಿತು, ಆಚೆ ಆಯಿತು, ಈಚೆ ಆಯಿತು ಅಂತ ಕೇಳ್ತಾ ಇದ್ದೀವಿ. ಮಾತ್ರ ಮೊನ್ನೆ ಅಷ್ಟೇ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕಾರ್ಕಳದಲ್ಲಿ ಒಂದು ಹೆಣ್ಮಗಳ ಮೇಲೆ 3 ಸೇರಿ ರೇಪ್ ಮಾಡ್ತಾರೆ. ಸೊ ಆ ಪ್ರಕರಣವು ನಮಗೆ ಕೇಳಿ ಬರ್ತದೆ. ಈ ಪ್ರಕರಣದ ಮೇಲೆ ನಮ್ಮ ಇಡೀ ಜಿಲ್ಲೆ ಒಂದು ತಲೆ ತಗ್ಗಿಸುವ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಾವು ನಮ್ಮ ಜಿಲ್ಲೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಇದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಯಾಕಂದರೆ ನಮ್ಮಲ್ಲಿ ಇಂಥ ರೇಪ್ ಅತ್ಯಾಚಾರದ ಪ್ರಕರಣಗಳು ಬೇರೆ ರಾಜ್ಯಗಳಿಂದ ತುಂಬ ಕಮ್ಮಿ ಇದೆ. ಇದಕ್ಕೆ ನಾವು ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹುಡುಗಿಯರ ಹೆಂಗಸರ ಒಂದು ರಕ್ಷಣೆ ನಮ್ಮೆಲ್ಲರ ಒಂದು ಕರ್ತವ್ಯ. ನಾವು ಅವರನ್ನು ದೂರುವುದು ಇವರನ್ನು ದೂರಿ ಏನೂ ಅದಕ್ಕೆ ಪ್ರಯೋಜನ ಇಲ್ಲ. ಇಂತಹ ಯಾರು ಯಾರು ಈ ರೇಪ್ ಆಗಲಿ ಅತ್ಯಾಚಾರ ಆಗಲಿ ಮಾಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಸರ್ಕಾರ ಕಾನೂನು ತಗೊಳ್ಬೇಕು. ಈಗ ಕೋಲ್ಕತ್ತಾದಲ್ಲಿ ಏನಾಗ್ತಾ ಇದೆ ಆ ಪರಿಸ್ಥಿತಿ ಕಾರ್ಕಳದಕ್ಕೆ ಆಗಬಾರದು. ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿ ಅವರಿಗೆ ಎನ್ಕೌಂಟರ್ ಮಾಡಲಿ, ಶೂಟೆಡ್ ಸೆಟ್ ಮಾಡಲಿ. ಏನು ಯಾರೂ ಬೇಜಾರಿಲ್ಲ, ಯಾವುದೇ ಧರ್ಮ ಜಾತಿ ಯಾರೂ ಬರುವುದಿಲ್ಲ. ಯಾಕಂದರೆ ಈ ವಿಷಯದಲ್ಲಿ ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೋರಾಡಬೇಕು. ಯಾಕಂದರೆ ಹುಡುಗಿಯರ ಹೆಂಗಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ, ಎಲ್ಲ ನಾಗರಿಕರ ಕರ್ತವ್ಯ.
ಇದು ನಾವು ಖಾಲಿ ರೇಪ್ ಆಗಲಿ ಅತ್ಯಾಚಾರ ಆಗಲಿ ಇದು ಖಾಲಿ ರೇಪಿನ ವಿಷಯ ಬಂದಾಗ ಮಾತ್ರವೆಲ್ಲ ಒಟ್ಟು ಸೇರ್ತೇವೆ. ರೇಪ್ ಮಾತ್ರ ಅಲ್ಲ, ಸಣ್ಣ ಸಣ್ಣ ಅತ್ಯಾಚಾರಗಳು, ಕಿರುಕುಳಗಳು ಅದು ಆಗ್ತಾ ಇದೆ. ನೀವು ಮಹಿಳಾ ಠಾಣೆಗೆ ಹೋದರೆ ಹಲವಾರು ಪ್ರಕರಣಗಳಿವೆ. ಅದು ಮಾತ್ರ ಅಲ್ಲ, ಈ ಪೋಸ್ಕೋ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಸಹ ನಾವು ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ಸರ್ಕಾರ ಆಗಲಿ ಕಾನೂನಾಗಲಿ ಇದಕ್ಕೆ ಏನಾದರೂ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಆಗಲಿ ಒಂದು ಇಮಿಡಿಯೇಟ್ ಒಂದು ಇದಕ್ಕೊಂದು ಸೊಲ್ಯೂಷನ್ ಕೊಡಬೇಕಾಗಿದೆ. ಅದಕ್ಕೆ ಯಾಕಂದರೆ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಯಾರು ಇಂಥ ಒಂದು ಸೊಲ್ಯೂಷನ್ ಬರಬೇಕಂದ್ರೆ ಈ ಎನ್ಕೌಂಟರ್ ಮಾಡೋದು ಶೂಟೌಟ್ ಸೆಟ್ ಮಾಡಿದರೆ ನೆಕ್ಸ್ಟ್ ಯಾರಾದರೂ ಇಂಥ ಆಲೋಚನೆ ಮಾಡಲಿಕ್ಕೂ ಹೆದರಬೇಕು. ಇಂಥ ಒಂದು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಇಂಥ ಒಂದು ಇದು ಕೊಡಬೇಕಂತ ನನ್ನ ಇದು. ನೋಡಿ, ಯುವಕರಿಗೆ ಮೊನ್ನೆಯಷ್ಟೇ ನಾವೆಲ್ಲ ಕೇಳಿದ್ದೇವೆ, ಈ ಡ್ರಗ್ಸ್ಗಳು, ಈ ಆಲ್ಕೋಹಾಲ್ಗಳು, ಈ ಡ್ರಗ್ಸು, ಈ ಗಾಂಜಾ ಗೀಂಜಾ ಎಲ್ಲ ಸೇವನೆ ಮಾಡಿ ಇಂಥ ಕೃತ್ಯಗಳಾಗಿದೆ. ಸೊ ಡ್ರಗ್ಸ್ ಎಲ್ಲಿಂದ ಬರ್ತಿದೆ, ಡ್ರಗ್ಸ್ ಹೇಗೆ ಬರ್ತಿದೆ? ಈಗ ನಮ್ಮಲ್ಲಿ ಎಜುಕೇಷನಲ್ ಹಬ್ ಆಗಿರೋ ಮಣಿಪಾಲ್ ಇದೆ, ಮಂಗಳೂರಿದೆ, ಹಲವಾರು ಎಜುಕೇಷನಲ್ ಕಾಲೇಜ್ಗಳಿದೆ, ಹಲವಾರು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳಿದೆ. ನಾವು ಇಂತಹ ಒಂದು ಕೃತ್ಯ ಆಗುವಾಗ ಇದರ ಹಿಂದೆ ಏನಿದೆ, ಈ ಡ್ರಗ್ಸ್ ಆಗಲಿ ಗಾಂಜಾ ಆಗಲಿ ಇದೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್, ಈ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ನಾವೆಲ್ಲ ತಲೆ ಕೊಡಬೇಕಾಗಿದೆ. ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಡ್ರಗ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಈ ಮಣಿಪಾಲಲ್ಲಿ ಹೌಸ್ ಪಾರ್ಟೀಸ್ಗಳಾಗಿರ್ಬೋದು, ಈ ಮನೆಯಲ್ಲಿ ನಾವೊಂದು 10 ಸ್ಟೂಡೆಂಟ್ಗಳು ಸೇರಿ, ಈ ಸ್ಟೂಡೆಂಟ್ಗಳಿಗೆ ಡ್ರಗ್ಸ್ ಎಲ್ಲಿಂದ ಬರ್ತಿದೆ, ಈ ಡ್ರಗ್ಸ್ ಸೋರ್ಸ್ ಎಲ್ಲಿಂದ ಆಗ್ತಾ ಇದೆ, ಈ ಸೋರ್ಸನ್ನು ಪೊಲೀಸ್ನವರು, ವರಿಷ್ಠ ಅಧಿಕಾರಿಗಳು ಎಲ್ಲರೂ ಒಂದು ಆ್ಯಂಟಿ ಡ್ರಗ್ಸ್ ಸ್ಕ್ವಾಡ್ ಮಾಡಿ ಹಿಡಿಬೇಕು. ಯಾಕಂದರೆ ಈ ಡ್ರಗ್ ಕನ್ಸಂಪ್ಷನ್ ಒಂದು ದೊಡ್ಡ ಸಮಸ್ಯೆ, ಈ ವಿದ್ಯಾರ್ಥಿಗಳಿಗೆ ಒಂದು ಮಾರಕ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಜಾಗೃತಿ ಕಾರ್ಯಕ್ರಮಗಳು ಸರ್ಕಾರದಿಂದ ನಾವು ಬೇಸಿಕಲಿ ಹೇಳ್ತೇನೆ, ಜಾಗೃತಿ ಕಾರ್ಯಕ್ರಮಗಳಲ್ಲಿ ನಾವು ಕೂತ್ಕೊಳ್ತೇವೆ, ಜನರು ಕೇಳ್ತಾರೆ, ಹಾದಿ ತಪ್ಪು. ನೋಡಿ, ಹಾದಿ ತಪ್ಪಿದ್ದಕ್ಕೆ ಸರ್ಕಾರದಿಂದ ಮಾಡ್ಬೋದು, ಮಾತ್ರ ಅದು ಅಷ್ಟು ಎಫೆಕ್ಟಿವ್ ಆಗಿ ಇರೋದಿಲ್ಲ. ಮನೆಯವರು, ಮನೆಯಲ್ಲಿ ಪೋಷಕರೇ ಹೇಳಬೇಕು ಮಕ್ಕಳಿಗೆ, ನಿಮ್ಮ ಹೊರಗೆ ಹೋಗುವಾಗ ಹೆಂಗಸರಿಗೆ, ಹೆಣ್ಮಕ್ಕಳಿಗೆ ಮರ್ಯಾದೆ ಕೊಡಿ, ಅವರನ್ನು ಗೌರವಿಸಿ, ಅವರನ್ನು ಯಾವುದೇ ತಪ್ಪು ದೃಷ್ಟಿಯಿಂದ ನೋಡಬೇಡಿ, ಅವರ ಮೇಲೆ ಯಾವುದೇ ರೀತಿಯ ತಪ್ಪು ಏನು ಮಾಡಬೇಡಿ. ಅವರನ್ನು ನಿಮ್ಮ ಮನೆಯಲ್ಲೂ ಹೆಣ್ಮಕ್ಕಳಿದ್ದಾರೆ, ನಿಮ್ಮ ಮನೇಲಿ ತಂಗಿಯರಿದ್ದಾರೆ, ಅಕ್ಕಂದಿರಿದ್ದಾರೆ, ಅಂಥದ್ದೆಲ್ಲ ಹೇಳಿ. ಅಂಥ ಪರಿಸ್ಥಿತಿ, ಅಂಥ ಮನಸ್ಥಿತಿ ಮಕ್ಕಳಲ್ಲಿ ಅಥವಾ ಯಾರೇ ಪೋಷಕರು ಹಾಕಿದರೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅದು ಬಿಟ್ಟು ನಾವು ಈ ಇದ್ರ ಬಗ್ಗೆ ನಾವು ಗೌರ್ಮೆಂಟಿಂದ ಏನಾದರೂ ಮಾಡೋದು ಅದೆಲ್ಲ ಎಫೆಕ್ಟಿವ್ ಆಗಿ ಇರೋದಿಲ್ಲ. ನಾವು ಮಾಡ್ಬೋದು, ತೊಂದರೆ ಇಲ್ಲ, ಬಟ್ ಅದು ಎಫೆಕ್ಟಿವ್ ಆಗಿ ಅವರಿಗೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಒಂದು ಮಹಿಳೆಯಾಗಿ ನನಗೆ ಸಹ ಇದು ಕೇಳಲಿಕ್ಕೆ ಬೇಸರ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳ ಪಾತ್ರ ಮತ್ತು ತಾಯಿಯ ಪಾತ್ರ ಬಹಳ ಮುಖ್ಯವಾದದ್ದು. ಊರಿದ್ದಲ್ಲಿ ಹೊಲಗೇರಿ ಇದ್ದೇ ಇರ್ತದೆ. ಈ ಕಾಲದಲ್ಲಿ ಅಲ್ಲ, ಹಿಂದಿನ ಕಾಲದಲ್ಲೂ ಎಷ್ಟು ಸಾವಿರಾರು ವರ್ಷದ ಹಿಂದೆ ಸಹ ಅತ್ಯಾಚಾರ ನಡೀತಾನೆ ಇತ್ತು. ಆದರೆ ಅದು ಈ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳು ಇರದಿದ್ದ ಕಾರಣ ನಮ್ಮ ಗಮನಕ್ಕೆ ಬರ್ತಾ ಇರಲಿಲ್ಲ. ಈಗ ತುಂಬ ತುಂಬ ಪ್ರತಿಯೊಂದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ಅಪ್ಲೋಡ್ ಮಾಡ್ತೇವೆ, ಆದ್ದರಿಂದ ಎಲ್ಲ ಗಮನಕ್ಕೆ ಬರ್ತಾ ಇದೆ. ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ನಾವೇ ಹೆಣ್ಣು ಮಕ್ಕಳೇ. ಗಂಡಿಗೆ ನಾವೇನು ದೂಷಿಸಲಿಕ್ಕೆ ಇಲ್ಲ, ಯಾಕೆಂದರೆ ಗಂಡೇ ರಕ್ಷಕರು, ಗಂಡೇ ಭಕ್ಷಕರು. ಸೊ ನಾವು ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ನಮ್ಮ ಡ್ರೆಸ್ಸಿಂಗ್ ಸೆನ್ಸನ್ನು, ನಾವು ಹೋಗುವ ರೀತಿ, ಸೋಷಿಯಲ್ ಮೀಡಿಯಾವನ್ನು, ಅಂದರೆ ಈಗೊಂದು ಏನಾಗಿದೆ ಅಂದರೆ ಗಂಡು ಹೆಣ್ಣು ಸಮಾನತೆ, ನಾವು ಹೆಣ್ಣು ಗಂಡಕ್ಕಿಂತ ಮುಂದೆ ಅನ್ನೋದೊಂದು ನಮ್ಮಲ್ಲಿ ಪರಿಕಲ್ಪನೆ. ನಾವೇ ಹೆಣ್ಣು ಮಕ್ಕಳ, ನಮ್ಮ ಹೆಣ್ಣು ಮಕ್ಕಳಲ್ಲಿ ತುಂಬಿಸಿ ತುಂಬಿಸಿ ನಾಳೆ ಗಂಡ ಬಿಟ್ಟರೆ ಕೆಲಸ ಬೇಕು, ಗಂಡ ಬಿಟ್ಟರೆ ಸಮಾಜದಲ್ಲಿ ಬದುಕಬೇಕು ಅನ್ನೋದು ಚಿಕ್ಕದಿಂದ ನಾವು ತುಂಬಿಸಿ ತುಂಬಿಸಿ ಅವರ ತಲೆಯಲ್ಲಿ. ನಾವು ಮನೆಯಲ್ಲಿ ನಾವು ಗಂಡಸರಿಗೆ ಗೌರವ ಕೊಡೋದಿಲ್ಲ, ಸೊಸೈಟಿಲೂ ಕೊಡೋದಿಲ್ಲ. ಸೊ ಆಗ ನಮ್ಮ ದೃಷ್ಟಿ, ನೋಡುವ ದೃಷ್ಟಿ ಸಮೇತ ಒಂದು ವ್ಯಾಲ್ಯೂಬಲ್ ಆಗಿರೋದಿಲ್ಲ. ಹಾಗಾಗಿ ಯುವ ಪೀಳಿಗೆಯಲ್ಲಿ ಗಂಡು ಮಕ್ಕಳು ಕೂಡ ಹಾಗೆ ಸಂಸ್ಕಾರವಂತರಾಗಿ ಬೆಳೀಬೇಕು. ಅದು ತಾಯಿ, ಅದಕ್ಕೆ ಹೆಣ್ಣೇ ಕಾರಣ. ಯಾಕೆಂದರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳುವಾಗ ನಾವೇ ಸಂಸ್ಕಾರ ಕಲಿಸ್ಬೇಕು, ನೋಡುವ ದೃಷ್ಟಿಯನ್ನು ನಾವು ಬದಲಾಯಿಸಬೇಕು. ಹೆಣ್ಣು ಇವತ್ತು ಹೊರಗಡೆ ಬ್ಯುಸಿ ಆಗಿರೋದ್ರಿಂದ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ಖಾಲಿ ನಾವು ವಿದ್ಯಾಭ್ಯಾಸ ಅಂತಂದರೆ ನಾವು ಪುಸ್ತಕದ ಬದನೆಕಾಯಿನ ತಿಳಿಸೋದ್ರಿಂದ
ಹಣದಿಂದ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಹಣ ಮಾತ್ರ ನಾವು ಗಳಿಸ್ಲಿಕ್ಕೆ ಸಾಧ್ಯ. ನಾವು ಹಣ ದುಡಿಯುವ ಯಂತ್ರವನ್ನಾಗಿ ಮಕ್ಕಳನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಮಕ್ಕಳೊಂದು ಲಕ್ಷಗಟ್ಟಲೆ ಸಂಬಳ ತಗೊಂಡ ತಕ್ಷಣ ನಮ್ಮ ದೃಷ್ಟಿಯಲ್ಲಿ ಅವರು ಪರ್ಫೆಕ್ಟ್ ನಮ್ಮ ಮಕ್ಕಳು ಅಲ್ಲ. ಮೌಖಿಕವಾಗಿ ನಾವು ತುಂಬ ಸಂಸ್ಕಾರವನ್ನು ಕಲಿಸ್ಬೇಕಾಗಿದೆ. ಇದು ಬಹಳ ಹೆಣ್ಣಿಗೆ ಒಂದು ಅವಮಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಒಬ್ಬ ತಾಯಿ, ನಾನು ರೂಪದರ್ಶಿ, ನಾನು ಸಹ ಯಾವ್ಯಾವ ಬಟ್ಟೆಗಳನ್ನು ಹಾಕ್ತೇನೆ, ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಯಾರೊಂದಿಗೆ ನಮ್ಮ ಒಡನಾಟ ಬೆಳೆಸಬೇಕು ಅನ್ನೋದನ್ನು ನಾವು ಫಸ್ಟ್ ತಿಳಿಸ್ಬೇಕು. ಅದು ನಮಗೆ ಶಾಲೆಯಲ್ಲಿ ಶಿಕ್ಷಣ ಕೊಡೋದಿಲ್ಲ. ನಾವು ಅದನ್ನು ತಾಯಿ ಮಾತ್ರ ಅವೇರ್ನೆಸ್ ಕೊಡಲಿಕ್ಕೆ ಸಾಧ್ಯ. ಈಗೊಂದೇನಾಗಿದೆ, ಯುವ ಪೀಳಿಗೆಯಲ್ಲಿ ಭಯವೇ ಇಲ್ಲ, ಕೋರ್ಟ್ ಇದೆ, ಕಚೇರಿ ಇದೆ, ಪೊಲೀಸ್ ಸ್ಟೇಷನ್ ಇದೆ ಅಂತ. ಅಲ್ಲ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಎಲ್ಲದಕ್ಕಿಂತ ನಮಗೊಂದು ಮಾನ ಅನ್ನೋದಿಂದೆ. ಅದು ಅವಮಾನ ಆದರೆ, ನಮ್ಮ ಮುಖ ತೋರಿಸ್ಲಿಕ್ಕೆ ನಮಗೆ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಬಂದರೆ ನಮಗೆ ಎಷ್ಟು ಬೇಸರ ಆಗ್ತದೆ ಅನ್ನೋ ಪರಿಕಲ್ಪನೆಯೇ ಇಲ್ಲ. ಈಗೊಂದು ಉಡಾಫೆ ಏನಾಗ್ತದೆ ನೋಡುವ, ನಾನು ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ. ಆ ಮಕ್ಕಳಿಗೆ ಕೊಟ್ಟಂಥ ಫ್ರೀಡಮ್, ನಾವು ಒಂದಷ್ಟು ಮಟ್ಟಿಗೆ ನಾವು ಭಯ ಅನ್ನೋದು ಇರಬೇಕು. ಇದಕ್ಕೆ ಯಾವ ಕ್ಷೇತ್ರವೂ ಹೊರತಲ್ಲ. ಈವನ್ ನಾವು ಎಷ್ಟು ದೊಡ್ಡ ಕ್ಷೇತ್ರದಲ್ಲಿ ಇದ್ದರೂ ಕೂಡ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಮುಖ್ಯ. ಈಗ 100ಕ್ಕೆ 100 ಜನ ಮಹಿಳೆಯರಿಗೆ ಎಲ್ಲಿ ಸಹ ಅತ್ಯಾಚಾರ ಆಗೋದಿಲ್ಲ. ತುಂಬ ಜನ, ನಾನು ಕೂಡ ಹೊರಗಡೆ ಓಡಾಡ್ತೇನೆ, ರಾತ್ರಿ 11 ಗಂಟೆಗೆ ಸಹ ನನ್ನ ಮಗನೊಟ್ಟಿಗೆ ಬರ್ತೇನೆ, ಆದರೆ ಒಬ್ಬಳೇ ಬರೋದಿಲ್ಲ. ಹೀಗೆ ಒಂದು ಒಂದು ನಮಗೆ ಅವೇರ್ನೆಸ್ ಇರಬೇಕು. ನಾವು ಹೊರಗೆ ಹೋಗುವಾಗ ಹೇಗಿರಬೇಕು, ಬರುವಾಗ ಹೇಗಿರಬೇಕು, ನಮ್ಮ ಹಾವಭಾವ ಹೇಗಿರಬೇಕು. ಅದಕ್ಕೆ ಗಂಡಸರು ಕಾರಣ ಅಲ್ಲ, ನಾವೇ ಕಾರಣ. ಅವರ ದೃಷ್ಟಿ, ನಮ್ಮ ದೃಷ್ಟಿ, ಇವೆರಡೂ ಬದಲಾಗಬೇಕು. ಒಂದು ತಾಯಿಯಾಗಿ, ಹೆಣ್ಣಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಜಿಲ್ಲೆ ಹೊರ ಜಿಲ್ಲೆ ಅಂತ ಬರೋದಿಲ್ಲ, ನಮ್ಮ ಮನೆ ಅಂತಲೂ ಬರೋದಿಲ್ಲ. ಎಲ್ಲ ಹೆಣ್ಣುಮಕ್ಕಳಿಗೂ ದೌರ್ಜನ್ಯ ಆದರೆ ಎಲ್ಲ ಹೆಣ್ಣುಮಕ್ಕಳಿಗೆ ನೋವಾಗ್ತದೆ. ಬದಲಾವಣೆ ನನ್ನಿಂದಲೇ ಸಾಧ್ಯ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇಂದು ಹೆಣ್ಣು ಸಾಗಿದರೆ ಮಾತ್ರ ಮುಂದಿನ ಪೀಳಿಗೆ ಒಂದು ಭದ್ರತೆಯ ಬುನಾದಿಯಲ್ಲಿ ಬದುಕ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಸಮಾಜದಲ್ಲಿ ಈ ಯುವಜನತೆಗೆ ಯುವಜನತೆ ಅಂತೇಳಿ ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಯಾರು ಯುವಜನತೆ, ಹಿರಿಯರು, ಚಿಕ್ಕವರು ಅನ್ನುವಂಥದ್ದಿಲ್ಲ. ಅತ್ಯಾಚಾರ ವಿಷಯದಲ್ಲಿ ಒಂದು ಕಾನೂನಿನ ಭಯ ಇಲ್ಲ ಅವರಿಗೆ. ಯಾಕಂದರೆ ಕಾನೂನು ನಾವು ಹೇಳ್ತೇವೆ ಹೆಚ್ಚಾಗಿ ಗಲ್ಫಿದು ಕಾನೂನು ಇಲ್ಲಿ ಬರಬೇಕಂತೇಳಿ, ಇಲ್ಲಿರುವಂಥ ಕಾನೂನನ್ನು ಸಮರ್ಥವಾಗಿ ಬಳಕೆ ಮಾಡಿದರೆ ಸಾಕಾಗ್ತದೆ. ಯಾಕಂದರೆ ಯಾವಾಗ ನಿರ್ಭಯ ಅನ್ನುವಂಥ ಪ್ರಕರಣ ಆಯಿತು, ಆ ನಂತರ 2014 ಅತ್ಯಾಚಾರ ತಡೆ ಮಸೂದೆ ಬಂತು. ಆ ಮಸೂದೆ, ಆ ಆ್ಯಕ್ಟನ್ನು ಓದಿದರೆ ಭಾಳ ಟಫೆಸ್ಟ್ ಕಾನೂನು ಬಂದಿದೆ ಅದು. ಅದರ ಚೂರು ಸಹ ಯಾರಿಗೆ ಮಾಹಿತಿ ಇಲ್ಲ ಮತ್ತು ಅದರ ಭಯವೂ ಇಲ್ಲ. ನಮಗೆ ಬೇಸರ ಅನಿಸ್ತದೆ, ನಮಗೆ ಸಹ ಅದರ ವಿಚಾರದಲ್ಲಿ ಕೆಲಸ ಮಾಡುವವರಿಗೆ ಸಹ. ಈ ಸೌಜನ್ಯದ ಪ್ರಕರಣ ಆಗಿ ಭಾಳಷ್ಟು ವರ್ಷ ಆಯಿತು ಅಂತ, ಅದು ಎಲ್ಲ ಕಡೆಗೆ ಸಹ ಹೋಗಿ ಅದರ ಕೇಸದ್ದು ಎಲ್ಲ ವಿವರಗಳು ಎಲ್ಲ ಕಡೆಗೆ ದಿಕ್ ಜಗ್ಗ ಜಾಹೀರಾಗಿದೆ. ಆದರೂ ಒಂದು ನಮ್ಮ ಮನೆ ಮಗಳಿಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ. ಆಗಿರುವಾಗ ಪದೇ ಪದೇ ಇಂಥ ಘಟನೆಗಳು ಆಗ್ತಾಯಿದೆ. ಇದಕ್ಕೆ ನಮ್ಮನ್ನು ಆಳುವಂಥ ವ್ಯವಸ್ಥೆ ಭಾಳ ಗಂಭೀರವಾಗಿ ಪರಿಗಣನೆ ಮಾಡಿಕೊಳ್ಬೇಕಾಗ್ತದೆ. ಯಾವಾಗ ಇತ್ತೀಚೆಗೆ ವಿದೇಶಿ ಮಹಿಳೆ ಒಬ್ಬಳು ಟ್ರಾವೆಲರ್ ಬಂದವಳು, ಅವಳ ಮೇಲೆ ಒಂದಷ್ಟು ಅತ್ಯಾಚಾರಗಳು ನಡೆಯಿತು. ಅವಳು ಅದು ನಮಗೆ ಭಾಳ ಶೇಮ್, ನಮ್ಮ ದೇಶಕ್ಕೆ ಭಾಳ ಅಪಮಾನವಾಗಿರುವಂಥದ್ದು. ಯಾಕಂದರೆ ನಾವು ಟೂರಿಸಮ್ ಇದು ಒಂದು ಪಾಯಿಂಟ್ ಅಂತ ಕನ್ಸಿಡ್ರೇಷನ್ ಮಾಡ್ಬೋದು. ನಮ್ಮ ದೇಶ, ನಮ್ಮ ರಾಜ್ಯ, ಒಂದು ಮಹಿಳೆಯರಿಗೆ, ನನ್ನ ಮಕ್ಕಳಿಗೆ ಸುರಕ್ಷಿತವಾಗಿದೆ ಅನ್ನುವಂಥದ್ದನ್ನು ನಾವು ಇನ್ನೂ ಸಹ ಅದರ ಸಿ ಗಂಭೀರತೆ ಇನ್ನೂ ಬಂದಿಲ್ಲ. ನಾವು ವೋಟ್ ಬ್ಯಾಂಕ್, ಧರ್ಮ, ಇದು ಅದೇ ಅದರಲ್ಲೇ ನಾವು ತೊಡಗಿಸ್ಕೊಂಡಿದ್ದೇವೆ. ನಮ್ಮ ಭಾರತ ಅಂದರೆ ಹಿಡಿದೇ ನಾರಿ ಶಕ್ತಿ ಅಂತೇಳಿ ಹೇಳ್ತೇವೆ, ನಾವು ಶ್ಲೋಕ ಹೇಳ್ತೇವೆ. ಆದರೆ ಇವತ್ತಿಗೂ ಗಲ್ಫಲ್ಲಿ ಮಧ್ಯರಾತ್ರಿಯಲ್ಲಿ ಒಂದು ಹೆಣ್ಮಗಳು ಆರಾಮ್ ತಿರುಗಾಡ್ಬೋದು, ಅದು ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಾನಂತೂ ನೇರವಾಗಿ ಹೇಳ್ತೇನೆ, ಇಂಡಿಯಾ ಇಸ್ ನಾಟ್ ಫಾರ್ ಸೇಫ್ ಫಾರ್ ಗರ್ಲ್ಸ್. ಕಿವಿ ಮಾತು ಹೇಳಲಿಕ್ಕೆ ಏನೂ ಹೋಗಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಬೆಳೆಯುವಂಥ ಟೀನೇಜರ್ಸ್ ಬೆಳೆಯುವಂಥ ಹಂತದಲ್ಲಿ ಹೆಣ್ಣು ಮತ್ತು ಗಂಡು ಅಲ್ಲಿರುವಂಥ ಸೂಕ್ಷ್ಮತೆಗಳು, ಅವರ ದೇಹದ ಸಮಸ್ಯೆಗಳು, ಅವರ ವಿಚಾರಧಾರೆಗಳನ್ನು ಅತಿ ಸೂಕ್ಷ್ಮವಾಗಿ ಅವರಿಗೆ ತಿಳಿಸಿದರೆ ಗಂಡು ಮಕ್ಕಳಿಗೆ ಸಹ ಅರ್ಥ ಆಗ್ತದೆ ಏನು ಅನ್ನುವಂಥದ್ದು. ಈಗ ನಾವು ಹೇಳ್ಬೋದು, ಅವರು ಮೊನ್ನೆ ಡ್ರಗ್ಸ್ ತಗೊಂಡು ಹಾಗೆ ಆಗಿರ್ಬೋದು ಅಂತೇಳಿ. ಮೊನ್ನೆ ಅಷ್ಟಮಿ ಉತ್ಸವ ಆಯಿತು, ಆ ಉತ್ಸವದ ಆ ಗದ್ದಲದ ನಡುವಿನಲ್ಲಿ ಎಷ್ಟು ಹೆಣ್ಮಕ್ಕಳಿಗೆ ಅಲ್ಲಿ ಸಮಸ್ಯೆ ಆಯಿತು. ಅವರು ಡ್ರಗ್ಸ್ ತಗೊಂಡಿದ್ರೆ ಹಾಗಾದರೆ ಇಲ್ಲ, ಯಾಕಂದರೆ ಅದು ಮನಸ್ಥಿತಿ, ಮನುಷ್ಯನ ಮನಸ್ಥಿತಿ ಆ ಥರ ಇದೆ. ಯಾಕಂದರೆ ಇವತ್ತಿಗೂ ಒಂದು ಜಾತ್ರೆಗೆ ಒಂದು ನೆಮ್ಮದಿಯಲ್ಲಿ ನಾನು ಹೋಗಿ ಜಾತ್ರೆ ನೋಡ್ತೇನೆ ಅನ್ನುವಂಥ ಒಂದು ಧೈರ್ಯ ಸಹ ನಮ್ಮ ಮನೆಯ ಹೆಣ್ಮಕ್ಕಳಿಗೆ ಇಲ್ಲ ಆಗಿದೆ. ಯಾಕಂದರೆ ಅದನ್ನು ಯಾರು ಪೊಲೀಸರು ಪ್ರೊಟೆಕ್ಷನ್ ಮಾಡಲಿಕ್ಕಾಗ್ತದೆ ಅಥವಾ ರಾಜಕೀಯ ವ್ಯವಸ್ಥೆ ಬರಲಿಕ್ಕಾಗ್ತದೆ? ನಮ್ಮ ಮನಸ್ಥಿತಿ ಒಳಗೆ ಆಗ್ತಾ ಇರುವಂಥದ್ದು ನಾವು. ಯಾಕಂದರೆ ಏನು ಮಾಡಿದರೂ ನಡೀತದೆ ಯಾಕೆ ಹೇಳಿದರೆ ಆ ಥರದ ಒಂದು ಮನಸ್ಥಿತಿ ಜನರಿಗೆ ಸಹ ಬಂದಿದೆ. ಯಾಕಂದರೆ ಭಾಳ ದೊಡ್ಡ ದೊಡ್ಡ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಭಾಳ ಅತಿ ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ ರೇಪ್ ಮಾಡ್ತಾರೆ, ಬಿಂದಾಸ್ ತಿರುಗುತ್ತಾರೆ. ಹಾಗಾದ ಅಂತ ಏನಾಗೋದಿಲ್ಲಪ್ಪ ಅನ್ನುವಂಥದ್ದು ಒಂದು ನಮ್ಮಲ್ಲಿ ಭಯ ಇಲ್ಲ. ಮತ್ತೆ ಮತ್ತೆ ಮಾತಾಡ್ತೇವೆ ನಾವು ಗಲ್ಫ್ ಇದು ಕಡಿಬೇಕು ಅದು ಕಡಿಬೇಕು ಅದೆಲ್ಲ ಇಲ್ಲಿ ಆಗುವಂಥದ್ದಿಲ್ಲ. ಆದರೆ ಇಲ್ಲಿ ಇರುವಂಥ ಕಾನೂನನ್ನು ಸಮರ್ಥವಾಗಿ ಬಳಕೆ ಮಾಡಿದರೆ ಅಲ್ಲಿ ದರ್ಶನಕ್ಕೆ ಒಂದು ರೀತಿಯ ಕಾನೂನಿನ ಒಂದು ವ್ಯವಸ್ಥೆ, ತೀರಾ ಒಬ್ಬ ಕೂಲಿ ಕಾರ್ಮಿಕ ಜೈಲಿಗೆ ಹೋದರೆ ಒಂದು ವ್ಯವಸ್ಥೆ, ಅದು
ಈ ಅಸಮಾನತೆ ಏನಿದೆ ಇದು ಯಾವಾಗ ದೂರ ಆಗ್ತದೆ? ಯಾಕಂದರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನವಾಗಿ ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ಆ ಕೇಸ್ ಬಂದ ತಕ್ಷಣ ಅವ ಶ್ರೀಮಂತನ ಬಡವನ ರಾಜಕಾರಣಿಯ ಮಗನ ಎಂ ಬಿ ಈಗ ಮೊನ್ನೆ ನಡೆದ ವೆಸ್ಟ್ ಬೆಂಗಾಲ್ ಕೇಸಲ್ಲಿ ಸಾಗಿ ಆಯಿತು. ಅವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇಡೀ ರಾಜ್ಯ ಅದರ ಪರವಾಗಿ ನಿಂತಿದೆ. ಹಾಗಾದರೆ ಆಗದೆ ಒಂದು ಹೆಣ್ಮಕ್ಕಳಿಗೆ ಒಂದು ಧ್ವನಿ ಇಲ್ಲ, ಹಾಗಾದರೆ ದೇ ಆರ್ ವಾಯ್ಸ್ಲೆಸ್. ಶಿಕ್ಷೆ ಇಲ್ಲ, ನಮ್ಮ ಯಾವುದೇ ಒಂದು ಸದ್ದು ಯಾವುದೇ ಒಂದು ಮನೆ ರಸ್ತೆಯಲ್ಲಿ ನಡೆಯುವಾಗ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದರೆ ಅಥವಾ ಯಾರೋ ಒಂದು ಜಾತ್ರೆ ಸಂದರ್ಭದಲ್ಲಿ ನಮ್ಮ ಮೈ ಮುಟ್ಟಿದೆ ಅಲ್ಲಿ ಕೂಡಲೇ ಚಪ್ಪಲಿ ತಗೊಂಡು ಹೊಡಿಬೇಕು ಅಥವಾ ಜಲ್ಲಿಕಲ್ಲಿ ಎತ್ತಿ ಹೊಡಿಬೇಕು, ಆ ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹೆಣ್ಮಕ್ಳು ನಾವು ಮೊಂಬತ್ತಿ ಹಿಡೀಲಿಕ್ಕೆ ಇರುವವರಲ್ಲ ಅನ್ನುವಂಥದ್ದು ಆಲೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಯಾರಿಗಾಗಿ ನಾವು ಮೇಣದ ಬತ್ತಿ ಇಟ್ಕೊಳ್ಳುವಂಥದ್ದು ಅನಿವಾರ್ಯವಾಗಿ ಇಟ್ಕೊಳ್ತಾ ಇದ್ದೇವೆ. ಜಲ್ಲಿಕಲ್ಲನ್ನು ಕೈಗೆ ತಗೊಳ್ಬೇಕಾಗ್ತದೆ, ಕಾನೂನು ಕಚೇರಿ ಮತ್ತೆ. ಯಾಕಂದರೆ ಏನು ಕೈಗೆ ಸಿಗ್ತದೆ ಅದರಿಂದ ಒಂದು ಸಲ ಅಟ್ಯಾಕ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಇಂಥದ್ದು ಅಲ್ಲಲ್ಲಿ ಪ್ರಕ್ರಿಯೆಗಳು ಆಗ್ತಾ ಹೋದರೆ ಒಂದು ಸ್ವಲ್ಪ ಭಯದ ವಾತಾವರಣ ಆಗ್ತದೆ. ಇಲ್ಲದಿದ್ದರೆ ನಾನು ಏನೋ ಹೇಗೆ ಬೇಕಾದರೂ ನಾನು ನಿಭಾಯಿಸ್ಬೋದು ಅನ್ನುವಂಥದ್ದು ಒಂದು ಧೈರ್ಯ ಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಹಿಳೆಯರ ಮೇಲೆ ಆಗುತ್ತಿರುವ ಅತ್ಯಾಚಾರದ ಕುರಿತಾಗಿ ಬಹಳಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ನಿರಂತರವಾಗಿ ಏನು ಅತ್ಯಾಚಾರ ಪ್ರಕರಣ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಒಂದು ಕಡೆ ಹೇಳೋದಾದರೆ ಕಾನೂನಿನ ಭಯವಿಲ್ಲದೆ ನಿರ್ಭೀತರಾಗಿ, ಅಂದರೆ ಏನು ಬಹಳಷ್ಟು ಗಣನೀಯವಾಗಿ ಅತ್ಯಾಚಾರ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ಬಹಳಷ್ಟು ಜನರ ಅಭಿಪ್ರಾಯ ಏನಂತ ಹೇಳಿದರೆ, ನಮ್ಮ ಜಾಗೃತಿಯಲ್ಲಿ ನಾವಿರಬೇಕು, ನಮ್ಮ ಅನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಬಹಳಷ್ಟು ಜನ ನಮ್ಮ ಜೊತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದರ ಒಟ್ಟಿಗೆ ಕಾನೂನು ವ್ಯವಸ್ಥೆ ಕೂಡ ಸದೃಢವಾಗಬೇಕು, ನಮ್ಮ ಭಾರತದಲ್ಲಿ ಕಠಿಣ ಕಾನೂನು ಕ್ರಮ ಜಾರಿಯಾಗಬೇಕು. ಯಾಕಂದರೆ ಯಾರು ಆರೋಪಿಗಳಿರ್ತಾರೆ ಅವರಿಗೆ ತಕ್ಕ ಶಿಕ್ಷೆ ಆದರೆ ಕೂಡ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಅತ್ಯಾಚಾರ ಪ್ರಕರಣಗಳು ಕಡಿಮೆಯಾಗುವ ಸಾಧ್ಯತೆಗಳು ಇದೆ ಅಂತ ಒಂದಷ್ಟು ಜನ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡರು. ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ. ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್, ಅತ್ಯುನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ, ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು, 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮ್ಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 0820-25300-19, ಮೊಬೈಲ್ ನಂಬರ್ 9448012477.